ಒಂದು ನಿಮಿಷ ರಂಗನಾಥ್ ವೈಟ್. ಒಂದು ಸೆಕೆಂಡ್ ಅಂತೇಳಿ ಮತ್ತೆ ಕಾಲಿಂಗ್ ಅಟೆನ್ಷನ್ ಕ್ವಶನ್ ಅವರ್ ಇದೆ. ಆದಷ್ಟು ಬೇಗನೆ ನಾವು ಮುಗಿಸ್ಲಿಕ್ಕೆ ಯಾಕೆಂದ್ರೆ ನೋಡುವಂಥ ಇದು ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ ಮಾತಾಡುವ. ಆದಾಗ ಇದಂತ ಒಂದು ಆದಷ್ಟು ಬೇಗ ಒಂದು ತಮಗೆ ಒಂದು ಮುಗಿಸಿ ಕೆಲವೊಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ದನ್ ವಿ ಸ್ಟಾರ್ಟ್. ಆಗ ಶಾರ್ಟ್ ಸರ್ಕ್ಯೂಟ್ ಇರೋದು ನಾನೇನು ಮಾಡಿದೆ ಇಲ್ಲಿ, ನಾನು ಐ ಆಮ್ ಗೆಟಿಂಗ್ ಬರ್ಂಟ್ ಅಲ್ಲ. ಅಧ್ಯಕ್ಷರೇ, ಅದಕ್ಕೆ ನಾವು ಹಿಂದೆನೂ ಸಹ ಅಧ್ಯಕ್ಷರೇ 2016-17ರಲ್ಲೂ ಇದೇ ಸಬ್ಜೆಕ್ಟ್ ಬಗ್ಗೆ ನಾನೊಂದು 2-3 ಗಂಟೆ ವಿಷಯಗಳನ್ನ ಸವಿಸ್ತಾರವಾಗಿ ಮಾತಾಡಿದ್ದೆ. ಅವತ್ತು ರೇಟ್ಗಳು ಅವತ್ತು ಏನು PPP ಮಾಡ್ಕೊಂಡಿದ್ರು, ನಾನು ಈ 9 ರೂಪಾಯಿ 20 ಪೈಸೆಗೆ ಮಾಡ್ತಕ್ಕಂಥದ್ದು ವಿಷಯಗಳು ಇದೆಲ್ಲದ್ರ ಬಗ್ಗೆ ತಕರಾರು ರೀತಿಯಲ್ಲಿ ಭಾಷಣ ಮಾಡಿದಾಗ ಅವತ್ತಿನ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ರೇಟ್ ಜಾಸ್ತಿ ಮಾಡಬಾರ್ದು ಅಂತ ಏನಿದೆ ಅಂತ ಹೇಳಿ ಪದ ಬಳಸಿರೋ ರೆಕಾರ್ಡ್ ಆಗಿರ್ಬೋದು ಅದರಲ್ಲಿ ಇದೇ ಇಲ್ಲಿ ಅಧ್ಯಕ್ಷ. ನಾನು ಅವತ್ತೇ ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟೆ ಮುಂದೆ ಏನಾಗ್ಬೋದು ಅಂತ ಹೇಳಿ, ಆದರೆ ಅದನ್ನು ಸರಿಪಡಿಸ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನಿಮ್ಮ ಕಾಲದಲ್ಲಾದರೂ ಸರಿಪಡಿಸ್ಕೊಳ್ಳಿ. ಹಾಂ, ಅದು ಕಟ್ಕೊಂಡು ಏನು ಮಾಡಿ, ಈಗ ಸದನದ ಸಮಿತಿ ರಿಪೋರ್ಟ್ನ ಫ್ರ್ಯಾಂಕ್ ಆಗಿ ನೀವು ತಗೊಳ್ತಕ್ಕಂಥ ಡಿಸಿಷನೇ ಮಾಡದೆ ಹೋದರೆ ಅದು ಅವತ್ತಿನ ಸದನ ಸಮಿತಿ ರಿಪೋರ್ಟ್ ಹೇಗಾಗಿ ಆಯಿತು ಅನ್ನೋದು ಗೊತ್ತು ನನಗೆ. ನಾನು ಆ ಸದನ ಸಮಿತಿಯಲ್ಲಿದ್ದು ಏನಾಯಿತು ಅನ್ನೋದು ಗೊತ್ತು, ಅದರ ಬಗ್ಗೆ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತೆ ಅದಕ್ಕೊಂದು ಘರ್ಷಣೆ ಬೇರೆ ವಿಷಯ ಚರ್ಚೆ ಮಾಡಾಗಿಲ್ಲ. ಕೊಡ್ತೀನಿ ನಿಮಗೆ ಏನೇನಾಗಿದೆ ಕೊಡ್ತೀನಿ, ಬೇಕು ಮಂತ್ರಿ ಅವರೇ ಕೊಡ್ತೀನಿ, ಏನು ಬೇಕೋ ಎಲ್ಲ ಕೊಡ್ತೀನಿ. ಈಗ ಇದರ ಹಿನ್ನೆಲೆ ಮಂತ್ರಿ ಅವರೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಧ್ಯಕ್ಷ ರೇವಣ್ಣ ಅವರೇ, ಸರ್ ಒಂದು ನಿಮಿಷ, ನಾನು ಸರಿಪಡಿಸೋಕ್ಕೋಸ್ಕರನೇ ಎನರ್ಜಿ ಮಿನಿಸ್ಟರ್ ಅಲ್ಲ ಏನು ಬೇಡ ಕೂತ್ಕೊಂಡ್ರೆ ಎಲ್ಲ ಕೂಡ ಸರಿ ಆಗ್ತದೆ ಹೇಳಿದ್ರು, ಅದು ಸರಿಪಡಿಸೋದು ಬೇಡ ಅಂತ ನನ್ನ ಎನರ್ಜಿ ಮಿನಿಸ್ಟರ್ ತೆಗೆದ್ರು, ಕೂತ್ಕೊಂಡ್ರೆ ಎಲ್ಲ ಕೂಡ ಸರಿ ಆಗ್ತದೆ. ಅಷ್ಟೊಳಗೆ ಎಲ್ಲ ಮುಗಿದೋಗಿತ್ತು, ಅಲ್ಲಿ ಏನು ಇರಲೇ ಇಲ್ಲವಲ್ಲ. ಸದನ ಸಮಿತಿ ಒಂದು ಮಾಡಿದ್ರ ನೀವು ಮೆಂಬರ್ ಆಗಿದ್ರು ಕರ್ತದೆ ಅದರಲ್ಲಿ, ಮತ್ತೆ ನೀವು ಅದನ್ನ ಅದು ಕೊಟ್ಟು ಬಿಡ್ಲಿ ನಮಗೆ ಮಂತ್ರಿ ಸರಿಪಡಿಸೋಣ ಮಂತ್ರಿ ಫೌಂಡೇಶನ್ ಮಾಡಿದ್ರೆ ಮಾಡೋಣ. ಈಗ ಸರಿಪಡಿಸೋಕ್ಕೋಸ್ಕರ ನಾನು ಅವತ್ತು ಎನರ್ಜಿ ಮಿನಿಸ್ಟರ್ ತಗೋಬೇಕು ಅಂತ ಮಾಡಿದೆ, ಆದರೆ ನನ್ನ ದೂರದೃಷ್ಟಿ ಅದು ಅಲ್ಲ. ಬೇಡ ಸ್ವಾಮಿ ದಯಮಾಡಿ, ನನಗೆ ರೇವಣ್ಣವರು ಹೇಳಿ ಡೆಲ್ಲಿ ಒಳಗೆ ಮಾಡಿದ್ರು, ಆದರೆ ಕುಮಾರ್ ಅವತ್ತು ನಮ್ದು ಎನರ್ಜಿ ಮಂತ್ರಿ ಅವರು, ಅವರು ಪಂಡಿತರು ಎಲ್ಲ ಎನರ್ಜಿ ಅವ್ರ ಕಾಲದಲ್ಲಿ ಎಲ್ಲ ಚೆನ್ನಾಗಿ ಭಾರಿ ಚೆನ್ನಾಗಾಗಿತ್ತು. ಕುಮಾರಸ್ವಾಮಿಯವರು ಸದನ ಸಮಿತಿ ವಿಚಾರ ಹೇಳಿದ್ದಾರೆ, ಆ ಸದನ ಸಮಿತಿಯಲ್ಲಿ ಅವರು ಸದಸ್ಯರಾಗಿದ್ದರು. ಆ ರಿಪೋರ್ಟ್ ಬರಲಿ, ಆ ರಿಪೋರ್ಟ್ ನೋಡ್ಬಿಟ್ಟು ಅಲ್ಲಿ ಅವರು ತಪ್ಪಿದ್ರೆ ಎಲ್ಲ ಸಹಿ ಮಾಡ್ಕೊಳ್ಳೋಣ. ಸರ್ಕಾರದಲ್ಲಿ ಇರಬೇಕದು ರಿಪೋರ್ಟು, ಸರ್ಕಾರದಲ್ಲಿ ಇದೆ ರಿಪೋರ್ಟು. ಅದು ಬೇರೆ ಥರ ಆಯಿತು ಬಿಡಿ, ಅದ್ರ ಬಗ್ಗೆ ಚರ್ಚೆ ಬೇಡ ಈಗ. ಅದರಿಂದ ಇದು ಅಧ್ಯಕ್ಷ ನನ್ನ ಕನ್ಸರ್ನ್ ಇಲ್ಲಿ ಇವತ್ತು ಇಂಡಸ್ಟ್ರಿಯ ಮುಖಂಡರುಗಳು ಹಲವಾರು ಜನ ಬಂದು ಸರ್ಕಾರದ ಮುಂದೆ ಅಧ್ಯಕ್ಷರೇ ಇವತ್ತು ಈಗ ಆಗಿರ್ತಕ್ಕಂಥ ಹೈಕ್ನ ವಿಷಯದಲ್ಲಿ ಸರ್ಕಾರಕ್ಕೂ ಮನವಿ ಕೊಟ್ಕೊಂಡಿದ್ದಾರೆ. ಇಲ್ಲಿ ಕೈಗಾರಿಕೆಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ, ಅದರಿಂದ ಇವತ್ತು ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು ಏನಾಗ್ತದೆ, ಅಲ್ಟಿಮೇಟ್ಲಿ ನಮ್ಮ ಮಕ್ಕಳು ಉದ್ಯೋಗದಿಂದ ವಂಚಿತರಾಗ್ತಕ್ಕಂಥ ಪರಿಸ್ಥಿತಿಗಳು, ಕಾರ್ಖಾನೆಗಳು ಮುಚ್ಚಿದರೆ ನಷ್ಟಕ್ಕೊಳಗಾಗಿ ಯಾವ ಒಂದು ಪರಿಣಾಮಗಳು ಬೀರುತ್ತೆ. ಆ ದೃಷ್ಟಿಯಿಂದ ಅಧ್ಯಕ್ಷರೇ ಈ ವಿಷಯ ಹೇಳ್ತಾ ಇದ್ದೀನಿ. ಈಗ ತಾವು ಅದೇನು 200 ಯೂನಿಟ್ ಉಚಿತ ಅಂತ ಹೇಳಿ ಕೊಡ್ತಾ ಇದ್ದೀವಿ ಅಂತ ಏನು, ಹಾಂ ಅದು ಮುಖ್ಯಮಂತ್ರಿಗಳ ಫೋಟೋ, ಡೆಪ್ಯೂಟಿ CM ಫೋಟೋ, ನಮ್ಮ ವಿದ್ಯುಚ್ಛಕ್ತಿ ಸಚಿವರದ್ದು ಫೋಟೋ ಹಾಕೊಂಡು ಉಚಿತ ಅನ್ನೋದನ್ನು ಕೊಡ್ತಾ ಇದ್ದೀನಿ. ಏರಿಕೆ ಆಗಿದೆಯಲ್ಲ ಅದಕ್ಕೂ ಯಾವ್ದಾರು ಫೋಟೋ ಹಾಕ್ಬೇಕಲ್ಲ, ಈಗ ರೇಟ್ ರೈಸ್ ಆಗಿದೆಯಲ್ಲ ಕನ್ಸ್ಯೂಮರ್ ಮೇಲೆ ಯಾರು ಮಾಡೋ ಹಾಕೊಳ್ಳಿ, ಅದೊಂದು ಫೋಟೋ ಹಾಕೊಂಬಿಡಿ, ಅದು ಒಂದು ಫೋಟೋ ಹಾಕಬೇಕಲ್ವಾ, ಉಚಿತ ಕೂಡ ಹಾಕೊಂಡ್ರೆ ಆಗುತ್ತಾ. ಬಿಜೆಪಿ ಮಾಡ್ಕೊಳ್ಳಿ, ಯಾರು ಹಾಕೊಳ್ಳಿ ರೇಟ್ ಯಾಕೆ ಜಾಸ್ತಿ ಆಯಿತು ಅಂತ ಹೇಳಿ ಅವ್ರದ್ದು ಒಂದು ಫೋಟೋ ಹಾಕಿ. ಆಯಿತು, ಇಲ್ಲಿ ಹಲವಾರು KRC ತೆಗೆದುಕೊಂಡಂತ ನಿರ್ಧಾರಗಳು ಎಸ್ಕಾಂ ಬಗ್ಗೆ ಅದೆಲ್ಲ ಒಂದು ಭಾಗ ಅಧ್ಯಕ್ಷ ಇಲ್ಲಿ ಇದೆ. ಜಾಸ್ತಿ ಮಾಡಿ ಅಂತ ಕೇಳಿದಕ್ಕೆ KRC ಅವರು ಕಡಿಮೆ ಮಾಡಿದ್ದಾರೆ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಈಗ ಅಕ್ಕಿ ಅಂಶ ಕೊಟ್ಬಿಟ್ಟು ಹೇಳಿದ್ದಾರೆ. ಈಗ ಮಂತ್ರಿ ನೀವು ಕೇಳಿದ ಹೆಚ್ಚಿಗೆ, ನಿಮ್ಮ ಸರ್ಕಾರ ಕೇಳಿದ ಹೆಚ್ಚು, KRC ಅವರು 50% ರೈಸ್ ಮಾಡಿರೋದು. ಇದು ಯೂಶ್ವಲಿ ಎಲ್ಲ ಸರ್ಕಾರದಲ್ಲೂ ಅಧ್ಯಕ್ಷರೇ ಸರ್ಕಾರ ಎಸ್ಕಾಮ್ಗಳು ಈ KRCನ ರಚನೆ ಮಾಡಿರೋ ಉದ್ದೇಶನೇ ಇಲ್ಲಿ ನಮ್ಮ ಎಸ್ಕಾಮ್ಗಳಲ್ಲಿ ಅಲ್ಲಿ ನಷ್ಟ ಸರಿದೂಗಿಸ್ಲಿಕ್ಕೆ ರೇಟ್ ರೈಸ್ ಮಾಡ್ತಕ್ಕಂಥ ಸಂದರ್ಭ ಬಂದಾಗ KRC ಮುಂದೆ ಅರ್ಜಿ ಹಾಕುತ್ತಾರೆ. ಅದರ ಮೇಲೆ ಅವರು ಕನ್ಸ್ಯೂಮರ್ದು
ಹಲವಾರು ಸಂಘಟನೆಗಳದ್ದು ಸಭೆ ಕರೆದು ಕೆ ಆರ್ ಸಿನಲ್ಲಿ ಅವರಿಂದಲೂ ಮಾಹಿತಿ ಪಡೆದು ಅವರೊಂದು ರೇಟ್ ಕೊನೆಗೆ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತಾರೆ. ನೀವು ಕೊಟ್ಟಂಥದ್ದನ್ನೇ ಅವ್ರು ಕೆ ಆರ್ ಸಿಲಿ ಒಪ್ಪಿಗೆನೂ ಕೊಡೋದಿಲ್ಲ. ಅದು ಮಾಮೂಲಿ ನಡ್ಕೊಂಬಂದಂಥದ್ದು ಅಧ್ಯಕ್ಷರೇ.